ನಾನು ಇಲ್ಲಿ ಬರ್ತೀನಿ ಅನ್ನೋದು ಆಗಲಿ ಮತ್ತೊಂದು ಆಗಲಿ ಕಾಕತಾಳಿಯ ಮತ್ತೆ ಭಗವಂತ ಯಾರ್ಯಾರು ಯಾವ ಯಾವ ರೀತಿ ಸಂದೇಶ ಕೊಡ್ತಾನೋ ಅದು ಅವರು ಸೇರಿದವಿನ ಅರ್ಹತೆ ಯಾರಿಗೂ ಮಾನದಂಡ ಅದು ಚಾಮರಾಜನಗರಕ್ಕೂ ನನಗೂ ಒಂದು 50 ವರ್ಷದ ಅವಿನಾಭಾವ ಸಂಬಂಧ ನನ್ನ ಮನೆ ದೇವರು ಮಲೆ ಮಹದೇಶ್ವರ ನನ್ನ ತಾಯಿ ಒಂದು 16 ಸಾರಿ ಭಾಷಣದಲ್ಲಿ ಹೇಳಿದಿ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಈ ಜಿಲ್ಲೆಯ ಜನರ ಒಡನಾಟ ಇವರ ಒಂದು ಸ್ವಾಭಿಮಾನ ಮುಗ್ಧತೆ ನಾನು ಬೇರೆ ಯಾವುದೇ ಜಿಲ್ಲೆಯಲ್ಲಿ ನೋಡಕಾಗೋದಿಲ್ಲ ಹಾಗಾಗಿ ಜಿಲ್ಲೆ ಜನ ಬಡತನ ಇರಬಹುದು ಕಷ್ಟ ಇರಬಹುದು ಆದರೆ ಸ್ವಾಭಿಮಾನಕ್ಕೆ ಕೃತಜ್ಞತೆಗೆ ತುಂಬಾ ತನ್ನದಾದಂತ ಒಂದು ಇತಿಹಾಸವನ್ನು ಉಳ್ಳವರಾಗಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿದ್ರೆ ಸರ್ ಹೈಕಮಾಂಡ್ ಅದನ್ನ ಹೈಕಮಾಂಡ್ ಹೇಳಿದಿರಿ ಅವರು ಅದೇನು ಅದು ನಿಮ್ಮ ಹೇಳಕಾಗಲ್ಲ ಒಂದು ನಿಮಿಷ ತಾಳಪ್ಪ ನನ್ನ ನೀವೇ ಹೇಳಿದಿರಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅದನ್ನೆಲ್ಲ ಹೇಳಬೇಕು ಅಂತ ಹೇಳಿದಿರಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಯಾರು ಸ್ವತಂತ್ರವಾಗಿ ನಿಂತು ಗೆದ್ದಿಲ್ಲ ಸ್ವತಂತ್ರವಾಗಿ ನಿಂತು ಗೆದ್ದಿಲ್ಲ ಎಸ್ ಎಂ ಕೃಷ್ಣನ ಬಿರುಗಾಳಿ ಕಾಂಗ್ರೆಸ್ದು ಅಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಷನ್ ಚುನಾವಣೆ ನಿಂತು 36,000 ಲೀಡ್ನಲ್ಲಿ ಅದು 8,90,000 ಓಟಿತ್ತು ಬಿನ್ನಿಪೇಟೆ ಆಗ ಆ ಬಿನ್ನಿಪೇಟೆ ಚಾಮರಾಜಪೇಟೆ ಆಗಿದೆ ವಿಜಯನಗರ ಆಗಿದೆ ಒಂದು ವಾರ್ಡ್ ಗಾಂಧಿನಗರಕ್ಕೆ ಹೋಗಿದೆ ಬಾಕಿದು ಗೋವಿಂದನ ಇಷ್ಟು ಇದ್ದಾಗ ಒಬ್ಬನೇ ಸೋಮಣ್ಣ ಗೆದ್ದವನು ಜನ ಜಾತ್ಯತೀತವಾಗಿ ನಾನು ಬರಬೇಕಾದ್ರೆ ಇಲ್ಲಿಗೆ ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರು ಯಾರಿಗೆ ಇರ್ತದ ನಿಮಗೂ ಕೂಡ ಸೇರಿ ಎಲ್ಲರಿಗೂ ಕೂಡ ಭಗವಂತ ಆ ರೂಪದಲ್ಲಿ ಒಂದು ಸಹಾಯ ಮಾಡ್ತಾರೆ ಅದು ಯಾವ ರೀತಿ ನಡೆಕೋತೀವೋ ಏನು ಗೊತ್ತಿಲ್ಲ ನಮ್ಮ ವರಿಷ್ಠರು ಯಾವ ರೀತಿ ನಿರ್ಮಾಣ ಮಾಡ್ತಾರೆ ಅದು ತಂತಲೇ ಬಾಕಿ ಚಾಮರಾಜನಗರಕ್ಕೆ ಟಿಕೆಟ್ ಫೈನಲ್ ಆಯ್ತು